ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಮಾರ್ಗಶೀರ ಮಾಸದ ಲಕ್ಷ್ಮೀ ಪೂಜೆಯನ್ನು ಯಾವ ರೀತಿ ಸರಳವಾಗಿ ಮಾಡ್ಬೋದು ಜೊತೆಗೆ ಈ ಪೂಜೆಯನ್ನು ಮಾಡೋದಕ್ಕೆ ಸೂಕ್ತವಾದಂತಹ ಸಮಯ ಯಾವುದು ದೇವಿಗೆ ಪ್ರಿಯವಾಗಿರುವಂಥ ಹೂವು ನೈವೇದ್ಯ ಹಾಗೆ ಪಠಿಸಬೇಕಾದಂತಹ ಮಂತ್ರಗಳು ಅನ್ನೋದನ್ನು ಸಂಪೂರ್ಣವಾಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ನಾನು ಈಗಾಗಲೇ ಕಳಸವನ್ನು ಸ್ಥಾಪನೆ ಮಾಡಿ ಮಾರ್ಗಶಿರ ಮಾಸದ ಗುರುವಾರದ ಲಕ್ಷ್ಮೀ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅಂತ ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ ಆ ವಿಡಿಯೋನ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಕಂಪ್ಲೀಟಾಗಿ ಇವತ್ತಿನ ವಿಡಿಯೋದಲ್ಲಿ ಸರಳವಾಗಿ ಯಾವ ರೀತಿ ಮಾಡ್ಬೋದು ಅಂತ ಇದ್ದೀನಿ ಕಳಸವನ್ನು ಸ್ಥಾಪನೆ ಮಾಡದೆ ಕೇವಲ ಫೋಟೋವನ್ನು ಅಥವಾ ವಿಗ್ರಹವನ್ನು ಇಟ್ಟು ನೀವು ಪೂಜೆಯನ್ನು ಮಾಡ್ಬೋದು ಈ ಮಾರ್ಗಶಿರ ಮಾಸದಲ್ಲಿ ಈ ವರ್ಷ ನಾಲ್ಕು ಗುರುವಾರಗಳು ಬಂದಿದೆ ಅದರಲ್ಲಿ ಮೊದಲನೇ ಗುರುವಾರ ಮೊದಲನೇ ಗುರುವಾರ ಡಿಸೆಂಬರ್ ಒಂಬತ್ತನೇ ತಾರೀಕು ಬಂದಿದೆ ಎರಡನೇ ಗುರುವಾರ ಡಿಸೆಂಬರ್ ಹದಿನಾರನೇ ತಾರೀಕು ಬಂದಿದೆ ಇನ್ನು ನೀವು ಪೂಜೆ ಮಾಡಬೇಕು ಅಂದ್ಕೊಂಡ್ರವರು ಎಷ್ಟು ವಾರಗಳು ನಿಮಗೆ ಮಾಡಬೇಕು ಅನಿಸುತ್ತೋ ಅಷ್ಟು ವಾರಗಳು ನೀವು ಮೊದಲೇನೆ ಸಂಕಲ್ಪ ಮಾಡಿಕೊಳ್ಬೇಕು ನಾನು ಇಷ್ಟು ವಾರ ಈ ಪೂಜೆಯನ್ನು ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂದರೆ ಕಂಪ್ಲೀಟಾಗಿ ನಾಲ್ಕು ವಾರ ಮಾಡ್ತೀರ ಅನ್ನೋದಾದರೆ ಈ ತಿಂಗಳು ಪೂರ್ತಿ ಬರುವಂತಹ ಗುರುವಾರಗಳು ನಾನು ಲಕ್ಷ್ಮೀ ವ್ರತವನ್ನು ಆಚರಣೆ ಮಾಡ್ತೀನಿ ಅಂತ ಮನಸ್ಸಲ್ಲಿ ಅಂದ್ಕೋಬೇಕು ಅಥವಾ ನಾಲ್ಕು ವಾರಗಳು ನಮ್ಮ ಕೈಯಲ್ಲಿ ಆಗಲ್ಲ ಅನ್ನೋರು ಒಂದು ವಾರ ಯಾವ ಒಂದು ವಾರ ಕರೆಕ್ಟಾಗಿ ನೋಡಿಕೊಂಡು ಆ ವಾರಕ್ಕೆಲ್ಲ ಸಿದ್ಧತೆಯನ್ನು ಮಾಡಿಕೊಂಡು ನಂತರ ಆ ವಾರ ನೀವು ಪೂಜೆಯನ್ನು ಮಾಡಬೇಕು ಮೊದಲನೇ ವಾರ ಅಂದರೆ ಡಿಸೆಂಬರ್ ಒಂಬತ್ತನೇ ತಾರೀಕಾದರೂ ಮಾಡ್ಬೋದು ಅಥವಾ ಹದಿನಾರನೇ ತಾರೀಕಾದರೂ ಮಾಡ್ಬೋದು ಹದಿನಾರನೇ ತಾರೀಕಿಂದ ಧನುರ್ಮಾಸ ಆರಂಭ ಆಗೋದ್ರಿಂದ ಅವತಿಯಿಂದ ಮಾಡಿದ್ರೆ ಇನ್ನೂ ಶ್ರೇಷ್ಠ ಮನೆಯೆಲ್ಲ ಶುದ್ಧವಾಗಿ ಗೋಮೂತ್ರ ಹಾಕಿ ಅಥವಾ ಸ್ವಲ್ಪ ಉಪ್ಪು ಅರಶಿನ ಹಾಕಿ ಮನೆಯನ್ನೆಲ್ಲ ನೀಟಾಗಿ ಒರೆಸ್ಬಿಟ್ಟು ತಲೆ ಸ್ನಾನವನ್ನು ಮಾಡಿಕೊಂಡು ಆನಂತರ ನಿಮ್ಮ ಮನೆಯಲ್ಲಿರುವಂಥ ಲಕ್ಷ್ಮೀ ಫೋಟೋಗೆ ನೀಟಾಗಿ ಒರೆಸಿ ಗಂಧ ಅರ್ಶನ ಕುಂಕುಮದಿಂದ ಅಲಂಕಾರವನ್ನು ಮಾಡಿ ಅದನ್ನು ಇಟ್ಟು ಲಕ್ಷ್ಮಿಗೆ ಪ್ರಿಯವಾಗಿರುವಂತಹ ಕಮಲದ ಹೂ ಸಿಕ್ಕಿದ್ರೆ ಇಡಿ ಅಥವಾ ಕಮಲದ ಹೂ ಸಿಗದೇ ಇದ್ದವರು ಮಲ್ಲಿಗೆ ಹೂವನ್ನು ಇಡಿ ಸಂಪಿಗೆ ಇದ್ದರೆ ಸಂಪಿಗೆ ಇಡಿ ಅಥವಾ ಈ ಯಾವ ಹೂವು ನಿಮಗೆ ಸಿಗಲಿಲ್ಲ ಅಂದರೆ ನಿಮ್ಮ ಹತ್ರ ಯಾವುದು ಇರುತ್ತೋ ಅದೇ ಹೂವನ್ನು ಇಟ್ಟು ಪೂಜೆ ಮಾಡ್ಬೋದು ಕೆಂಪು ದಾಸವಾಳ ಆಗಿರ್ಬೋದು ಸೇವಂತಿಗೆ ಅಥವಾ ಗುಲಾಬಿ ಈ ರೀತಿಯಾದಂಥ ಹೂಗಳನ್ನು ನೀವು ಪೂಜೆಗೆ ಬಳಸ್ಬೋದು ಆನಂತರ ದೇವಿ ಫೋಟೋಗೆ ಗೆಜ್ಜೆ ವಸ್ತ್ರನ ಅರ್ಪಿಸಿ ಅರ್ಶನಾ ಕುಂಕುಮ ಅಕ್ಷತೆಯನ್ನು ಸಮರ್ಪಿಸಿ ಆನಂತರ ವಿಗ್ರಹ ಇದ್ದರೆ ವಿಗ್ರಹಕ್ಕೆ ಅಭಿಷೇಕವನ್ನು ಮಾಡಿ ವಿಗ್ರಹ ಇಲ್ಲದೆ ಇರೋರು ಪರವಾಗಿಲ್ಲ ಒಂದು ಹೂವನ್ನು ಅಭಿಷೇಕಕ್ಕೆ ಅಂತ ಇಟ್ಕೊಂಡಿರೋವಂಥ ವಸ್ತುಗಳಲ್ಲಿ ಅದು ಬಿಟ್ಟು ಪ್ರೋಕ್ಷಣೆ ಮಾಡಿದ್ರೂ ಸಾಕು ಇನ್ನು ಈ ಒಂದು ಪೂಜೆ ಗುರುವಾರದ ದಿನ ಮಾಡೋದರಿಂದ ನೀವು ಬೆಳಗ್ಗೆ ಆರು ಗಂಟೆ ಮುಂಚೆ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲೇ ನೀವು ಮಾಡಿದ್ರೆ ಅತ್ಯಂತ ಶ್ರೇಷ್ಠ ಬ್ರಾಹ್ಮಿ ಮುಹೂರ್ತದಲ್ಲಿ ಆಗದೇ ಇದ್ದವರು ಬೆಳಗ್ಗೆ ಏಳುವರೆ ಗಂಟೆ ಮೇಲೆ ಹತ್ತು ಗಂಟೆ ಒಳಗಡೆನೂ ಕೂಡ ಪೂಜೆಯನ್ನು ಮುಗಿಸ್ಬೋದು ಆ ಬೆಳಗ್ಗೆ ಆಗೋದೇ ಇಲ್ಲ ಸಂಜೆ ಮಾಡ್ತೀವಿ ನಾವು ಅಂತನವರು ಖಂಡಿತವಾಗ್ಲು ಆರು ಗಂಟೆಯ ಒಳಗಡೆ ಅಂದರೆ ಐದು ಗಂಟೆಯಿಂದ ಆರು ಗಂಟೆ ಒಳಗಡೆ ನೀವು ಪೂಜೆಯನ್ನು ಮಾಡ್ಬೋದು ತೊಂದರೆ ಇಲ್ಲ ಯಾವುದೇ ಒಂದು ಪೂಜೆಯನ್ನು ಮಾಡಬೇಕು ಅಂತಂದರೆ ಮೊದಲು ಗಣಪತಿ ಪೂಜೆ ಮಾಡಬೇಕು ಗಣಪತಿ ಪೂಜೆಗೆ ಗಣಪತಿಗೆ ಅರ್ಶನ ಕುಂಕುಮ ಅಕ್ಷತೆ ಗರಿಕೆ ಹಾಗೆ ಗೆಜ್ಜೆ ವಸ್ತ್ರ ಧೂಪ ದೀಪ ನೈವೇದ್ಯವನ್ನೆಲ್ಲ ಸಮರ್ಪಿಸಿ ಆನಂತರ ನೀವು ಮಡ್ಲಕ್ಕಿ ಇಡಬೇಕು ದೇವರಿಗೆ ಅಕ್ಕಿ ಬ್ಲೌಸ್ ಪೀಸು ವಿಳೆದಲ್ಲೇ ಅಡಿಕೆ ದಕ್ಷಿಣೆ ಬಾಳೆಹಣ್ಣು ಬಳೆಗಳು ಇದನ್ನೆಲ್ಲ ಮಡ್ಲಕ್ಕಿ ಇಟ್ಟು ಆನಂತರ ಲಕ್ಷ್ಮೀ ದೇವಿಗೆ ಅರ್ಚನೆಯನ್ನು ಮಾಡಬೇಕು ಲಕ್ಷ್ಮಿಗೆ ಪ್ರಿಯವಾಗಿರುವಂತಹ ಬಳೆಗಳು ಗೋಮತಿ ಚಕ್ರ ಕವಡೆಗಳು ಹಾಗೆ ಕಮಲದ ಬೀಜ ಮೋತಿ ಶಂಕು ಕಾಯಿನ್ಸು ಇದೆಲ್ಲದನ್ನು ಬಳಸಿ ನೀವು ಅರ್ಚನೆ ಮಾಡ್ಬೋದು ಇವ್ಯಾವು ಇಲ್ಲ ಅಂತಂದ್ರೂ ಪರವಾಗಿಲ್ಲ ಅಕ್ಷತೆಯಿಂದಾದರೂ ಮಾಡ್ಬೋದು ಬಿಡಿ ಹೂಗಳಿಂದನಾದರೂ ಮಾಡ್ಬೋದು ಇನ್ನು ಅರ್ಚನೆಯನ್ನು ಮಾಡುವಾಗ ಹೇಳ್ಕೊಳ್ಬೇಕಾದಂತಹ ಮಂತ್ರಗಳು ಯಾವುದೇ ಒಂದು ಅಂದರೆ ಲಕ್ಷ್ಮಿಯ ಅಷ್ಟೋತ್ತರವನ್ನು ಹೇಳ್ಕೊಂಡು ನೀವು ಅರ್ಚನೆಯನ್ನು ಮಾಡಬೇಕಾಗುತ್ತೆ ಹಾಗೆ ಲಕ್ಷ್ಮೀ ಸಹಸ್ರನಾಮವನ್ನು ಹೇಳ್ಕೊಳ್ಬೋದು ಲಲಿತಾ ಅಷ್ಟೋತ್ತರ ಲಲಿತಾ ಸಹಸ್ರನಾಮವನ್ನು ನೀವು ಪಠನೆ ಮಾಡ್ಬೋದು ಹಾಗೆ ಲಕ್ಷ್ಮಿ ಅಷ್ಟಕಂನ ಹೇಳ್ಕೊಳ್ಬೋದು ಅಷ್ಟಲಕ್ಷ್ಮಿ ಸ್ತೋತ್ರವನ್ನು ನೀವು ಹೇಳ್ಕೊಂಡು ಪೂಜೆಯನ್ನು ಮಾಡ್ಬೋದು ಇದೆಲ್ಲ ಆದ ನಂತರ ನೀವು ನೈವೇದ್ಯಕ್ಕೆ ಏನು ಇಡಬೇಕು ಅಂತಂದರೆ ಬೆಲ್ಲದಿಂದ ಮಾಡಿರುವಂತಹ ಅಥವಾ ತುಪ್ಪ ಹಾಲಿನಿಂದ ಮಾಡಿರೋವಂತಹ ಸಿಹಿ ಖಾದ್ಯಗಳನ್ನು ನೈವೇದ್ಯವಾಗಿ ಇಡಬೇಕು ಹಾಗೆ ಹಣ್ಣುಗಳು ಒಂದು ಮೂರು ಥರದ್ದಾಗ್ಬೋದು ಐದು ಥರದಾಗ್ಬೋದು ಹಣ್ಣನ್ನು ಇಡಿ ನಿಮ್ಮ ಯಥಾಶಕ್ತಿಗೆ ಅನುಸಾರ ಬಾಳೆಹಣ್ಣು ಸಿಕ್ಕಿದ್ರೆ ಬಾಳೆಹಣ್ಣೆ ಇಟ್ಟರು ಸಾಕು ಆನಂತರ ಪ್ರತಿ ತಿಂಗಳು ನಾಲ್ಕು ತಿಂಗಳು ಮಾಡೋರು ಪ್ರತಿ ವಾರವೂ ಕೂಡ ಕಾಯನ್ನು ಒಡೆದು ನೈವೇದ್ಯವನ್ನು ಮಾಡಬೇಕಾಗತ್ತೆ ಇನ್ನು ಧೂಪ ದೀಪ ನೈವೇದ್ಯ ಮುಗಿದ ನಂತರ ಮಹಾಮಂಗಳಾರತಿಯನ್ನು ಮಾಡಿ ಕರ್ಪೂರವನ್ನು ಹಚ್ಕೊಂಡು ಧೂಪವನ್ನು ಹಾಕಿ ಮನೆಯಲ್ಲೆಲ್ಲನೂ ಆನಂತರ ಆರತಿಯನ್ನು ಮಾಡಬೇಕು ಮುತ್ತೈದರಿಗೆ ಒಂದು ನಾಲ್ಕೈದು ಜನಕ್ಕೆ ಅರ್ಶನ ಕುಂಕುಮ ಕೊಡಿ ತಾಂಬೂಲವನ್ನು ಕೊಟ್ಟು ಆನಂತರ ಅವ್ರ ಮನೆಗೆ ಹೋದ್ಮೇಲೆ ಕೆಂಪಾರರತಿಯನ್ನು ಮಾಡಿ ದೇವರನ್ನು ನೀವು ಗುರುವಾರನೇ ಕದಲಿಸ್ಬೋದು ಗುರುವಾರ ಕದಲಿಸಲಿಲ್ಲ ಅಂದರೆ ಶುಕ್ರವಾರ ಕದಲಿಸೋಕ್ಕಾಗಲ್ಲ ಶುಕ್ರವಾರ ಲಕ್ಷ್ಮಿಯನ್ನು ಮನೆಯಿಂದ ಈಚೆ ಕಳಿಸ್ಬಾರ್ದು ಹಾಗಾಗಿ ಶುಕ್ರವಾರ ಕದಲಿಸೋ ಹಾಗಿಲ್ಲ ಶನಿವಾರದ ದಿನ ನೀವು ಮೂರನೇ ದಿನ ಆಗುತ್ತೆ ಆವತ್ತಿನ ದಿನ ಮತ್ತೆ ಪೂಜೆ ಮಾಡಿ ನೀವು ದೇವರನ್ನು ವಿಸರ್ಜನೆ ಮಾಡಬೇಕಾಗತ್ತೆ ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಮಾರ್ಗಶಿರ ಮಾಸದ ಪೂಜೆಯ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಹೊಸ್ತಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಟೇಕ್ ಕೇರ್ ಬೈ ಥ್ಯಾಂಕ್ ಯು ಫಾರ್ ವಾಚಿಂಗ್